ಇವರು ಇಷ್ಟೊಂದು ಜನ ಎಂ ಪಿಗಳಿದ್ದಾರೆ, ಓ ಸರ್ಕಾರ ಓ ಕೂತ್ಕೊಂಡು, ಅವ್ರದೇ ಸರ್ಕಾರ ಇದೆ, ಡಬಲ್ ಇಂಜಿನ್ ಸರ್ಕಾರ ಇದೆ, ಓ ಕೂತ್ಕೊಂಡು ತರಬೇಕಲ್ಲ ಅದು ಹಣನ. ಆ ತರದೇ ಹೋದ್ರಿಂದ ನಮ್ಗೆ 5495 ಕೋಟಿ ನಷ್ಟ ಆಗ್ಬಿಡ್ತು. ನಾನು ಬಜೆಟ್ನಲ್ಲೇ ಹೇಳಿದ್ದೆ, ಏ ಹೆಂಗಾರ ಮಾಡಿ ತರ್ಕೊಬರ್ರಿ ಇದನ್ನ ಅಂತೇಳಿ. ಇಲ್ಲ ಇಲ್ಲ, ನಾವು ಪತ್ರ ಬರೆದಿದ್ದೀವಿ ಅಂತ ಹೇಳಿದ್ರು. ನಮ್ಮವರೇ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿ ಇದ್ದಾರೆ. ಹೋಗಿ ಕೂತ್ಕೊಂಡು ಪ್ರೈಮ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು, ಫೈನಾನ್ಸ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ತಗೊಬರ್ಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. GST ಕೌನ್ಸಿಲ್ನಲ್ಲಿ ಗಲಾಟೆ ಮಾಡಿ ತಗೋಬೇಕಾಗಿತ್ತು. ಈಗಲೂ ಕೂಡ ಮುಂದಿನ ವರ್ಷಕ್ಕೆ GST ಕಾಂಪನ್ಸೇಷನ್ನು ಈ June 30ಕ್ಕೆ ನಿಂತೋಗ್ತದೆ. 2022 June 30, 2022 June 30ಗೆ ಕಾಂಪನ್ಸೇಷನ್ ನಿಂತೋಯ್ತದೆ. ಸುಮಾರು 10-12,000 ಕೋಟಿ ಬರ್ತಿತ್ತು ಶಿಶಿ ಪಾಟೀಲ್ರೆ, 10-12,000 ಕೋಟಿ. ಮತ್ತು ನಿಮಗೆ ಎಲ್ಲಿ ಪೀಡ್ರ ಬಿಡುಗೆಯಲ್ಲಿ ದುಡ್ಡು ಕೊಟ್ಟರು? ರಸ್ತೆ ಮಾಡಿ ಅಂದ್ರೆ ಎಲ್ಲಿಂದ ಮಾಡ್ತೀರಪ್ಪ ನೀವು? ಸುಮ್ಮನೆ ನಾನು PWD ಮಿನಿಸ್ಟ್ರು, ಲೋಕೋಪಯೋಗಿ ಮಂತ್ರಿ, ಅಂತ ತಿರುಗಾಡ್ಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದೆ, ಕನಿಷ್ಠ ಇನ್ನೊಂದು ಅದು ಹೇಳಿದ್ರೆ 3 ವರ್ಷ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂತ. ಅವ್ರು ಬಜೆಟ್ನಲ್ಲಿ ಹೇಳಿದಾರ, ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಹೇಳಿದಾರ ಮುಂದುವರಿಸ್ತೀವಿ ಅಂತ? ಮತ್ತೆ ಸುಮ್ಮನೆ ಕೂತಿದ್ದೀರಿ ನೀವು? ಕೊಟ್ಟರೆ ಕೊಡಿ, ಕೊಡದೇವ್ರು ಇಲ್ಲ ಅಂತ ಸುಮ್ಮನೆ ಇದ್ಬಿಡೋದ? ಒತ್ತಾಯ ಮಾಡಬೇಕು. ಹತ್ತರಿಂದ 12,000 ಕೋಟಿ ಆ GST ಲೋನ್ ಕೊಡ್ತಾರಲ್ಲ, ಆ GST ಲೋನು ಸೆಸ್ನಲ್ಲಿ ವಸೂಲು ಮಾಡ್ಕೋತೀವಿ ಅಂತ ಹೇಳ್ತಾರೆ. ಸೆಸ್ ಒಂದು ಕಡೆ ಪೂಲ್ ಮಾಡಿ ಅದರಲ್ಲಿ ನೀವೇನು ಕೊಡಬೇಡಿ ನಾವು ಮಾಡ್ ಆ ಸೆಸ್ ಎಲ್ಲಿಂದ ಮಾಡೋದು? ಏನು ಆಕಾಶದಿಂದ ಮಾಡ್ತಾರ? ನಮ್ಮ ರಾಜ್ಯಗಳಿಂದಲೇ ಮಾಡಬೇಕು, ಎಲ್ಲ ರಾಜ್ಯಗಳಿಂದ ಮಾಡಬೇಕು. ನಮಗೆ ಬರ್ತದ ಪಾಲು ಬರ್ತದ ಅದರಲ್ಲಿ? ನಮಗೇನು ಪಾಲಿಲ್ಲ, ನಮ್ಮ ರಾಜ್ಯದಿಂದ ವಸೂಲು ಮಾಡ್ತಾರೆ, ನಮಗೇನು ಪಾಲು ಕೊಡಲ್ಲ. ಅವರು GST ಕಾಂಪನ್ಸೇಷನ್ ಲೋನ್ ಅದು ನಮಗೇನು ಕೊಡೋಗಿಲ್ಲಪ್ಪ, ನಾವು ನಮ್ಮ ರಾಜ್ಯದ ಏನಿಲ್ಲ, ಜವಾಬ್ದಾರಿ ಏನಿಲ್ಲ. ಆಯ್ತು, ನಮಗೆ ವಸೂಲು ಮಾಡೋದು ಇಲ್ಲಿಂದಲ್ವೇನ್ರಿ? ನಮ್ಮ ರಾಜ್ಯದಲ್ಲಿಂದ ವಸೂಲು ಮಾಡ್ತಿರಲ್ಲಪ್ಪ, ನಮ್ಮ ಜನ ತಾನೇ ತೆರಿಗೆ ಕೊಡೋದು, ಅದಕ್ಕೆ ನಮ್ಮ ಜನದ ಮೇಲೆ ತಾನೇ ಹೊರೆ ಹಾಕೋದು.